ಇವತ್ತು ಕೇಂದ್ರ ಸರ್ಕಾರ 4% ಇರ್ತಕ್ಕಂತ ಮೇಲು ಜಾತಿಗಳಿಗೆ 10% ಮೀಸಲಾತಿಯನ್ನ ಕೊಡ್ತು. ಅದಕ್ಕೆ ಮಾನದಂಡ ಏನು ಅಂತ ಹೇಳಿದ್ರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅಂತೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಯಾಕೆ ಕೊಟ್ರು ಅಂತ ಹೇಳಿದ್ರೆ ಅಸ್ಪೃಶ್ಯರು, ಇವರು ಈ ಸಮಾಜದಲ್ಲಿ ಅತ್ಯಂತ ಕಟ್ಟ ಕಡೆಯವರು. ಇವರು ಪಶುಗಳಿಗಿಂತನೂ ಕೂಡ ಕೀಳಾಗಿ ಬದುಕುತ್ತಾ ಇದ್ದಾರೆ. ಇವರಿಗೆ ಆಸ್ತಿಯ ಹಕ್ಕಿಲ್ಲ, ವಿದ್ಯಾಭ್ಯಾಸದ ಹಕ್ಕಿಲ್ಲ, ಸ್ವಾತಂತ್ರ್ಯದ ಹಕ್ಕಿಲ್ಲ. ಇವರು ಅತ್ಯಂತ ಹಿಂದುಳಿದಿರ್ತಕ್ಕಂತ ಜನಾಂಗಗಳಾಗಿರೋದ್ರಿಂದ ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಈ ಜಾತಿಗಳು ಅಂತೇಳಿ ಅವರಿಗೆ ಮೀಸಲಾತಿಯನ್ನ ಕೊಟ್ಟರು. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಆರ್ಥಿಕವಾಗಿ ಯಾರ್ಯಾರು ಹಿಂದುಳಿದಿದಾರೋ ಅವರಿಗೆ ಮೀಸಲಾತಿ 4% ಇರ್ತಕ್ಕಂಥವ್ರಿಗೆ 10% ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ಸರ್ಕಾರ ಜಾರಿ ಮಾಡ್ತು. ನೋಡಿ, ಇವತ್ತು ನಾವು 30 ವರ್ಷಗಳಿಂದ ಜಾತಿ ಜನಸಂಖ್ಯೆ ವಾರು ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿಯನ್ನ ಹಂಚಿಕೆ ಮಾಡಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಯಾವುದೇ ಒಂದು ಹೋರಾಟವನ್ನ ಮಾಡದೇ ಇರತಕ್ಕಂತ ಮೇಲ್ಜಾತಿಗಳು, ಅವರಿಗೆ ಒಂದು ಆಯೋಗ ಇಲ್ಲ, ಆ ಆಯೋಗ ಒಂದು ವರದಿ ಕೊಡ್ಲಿಲ್ಲ, ಒಂದು ಹೋರಾಟಗಳನ್ನ ಮಾಡ್ಲಿಲ್ಲ, ಒಂದು ಧರಣಿ ಮಾಡ್ಲಿಲ್ಲ, ಒಂದು ಗೆರವು ಮಾಡ್ಲಿಲ್ಲ. ಆದ್ರೆ ಏನನ್ನು ಕೇಳದೆ ಇರತಕ್ಕಂತ ಮೇಲುಜಾತಿಗಳಿಗೆ 4% ಮೀಸಲಾತಿಯನ್ನ, ಇರ್ತಕ್ಕಂತ ಜನರಿಗೆ 10% ಮೀಸಲಾತಿಯನ್ನ ಸರ್ಕಾರ ಕೊಡ್ತು. ನಾವು 30 ವರ್ಷದಿಂದ ಜಾತಿ ಜನಸಂಖ್ಯೆ ವಾರು ಮೀಸಲಾತಿಯನ್ನ ಕೊಡಿ ಕೊಡ್ತಾರ. ಇವತ್ತು ಕೇಂದ್ರ ಸರ್ಕಾರ 4% ಇರ್ತಕ್ಕಂತ ಮೇಲು ಜಾತಿಗಳಿಗೆ 10% ಮೀಸಲಾತಿಯನ್ನ ಕೊಡ್ತು. ಅದಕ್ಕೆ ಮಾನದಂಡ ಏನು ಅಂತ ಹೇಳಿದ್ರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅಂತೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಯಾಕೆ ಕೊಟ್ರು ಅಂತ ಹೇಳಿದ್ರೆ ಅಸ್ಪೃಶ್ಯರು, ಇವರು ಈ ಸಮಾಜದಲ್ಲಿ ಅತ್ಯಂತ ಕಟ್ಟ ಕಡೆಯವರು. ಇವರು ಪಶುಗಳಿಗಿಂತನೂ ಕೂಡ ಕೀಳಾಗಿ ಬದುಕುತ್ತಾ ಇದ್ದಾರೆ. ಇವರಿಗೆ ಆಸ್ತಿಯ ಹಕ್ಕಿಲ್ಲ, ವಿದ್ಯಾಭ್ಯಾಸದ ಹಕ್ಕಿಲ್ಲ, ಸ್ವಾತಂತ್ರ್ಯದ ಹಕ್ಕಿಲ್ಲ. ಇವರು ಅತ್ಯಂತ ಹಿಂದುಳಿದಿರ್ತಕ್ಕಂತ ಜನಾಂಗಗಳಾಗಿರೋದ್ರಿಂದ ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಈ ಜಾತಿಗಳು ಅಂತೇಳಿ ಅವರಿಗೆ ಮೀಸಲಾತಿಯನ್ನ ಕೊಟ್ರು. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಆರ್ಥಿಕವಾಗಿ ಯಾರ್ಯಾರು ಹಿಂದುಳಿದಿದಾರೋ ಅವರಿಗೆ ಮೀಸಲಾತಿ 4% ಇರ್ತಕ್ಕಂಥವ್ರಿಗೆ 10% ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ಸರ್ಕಾರ ಜಾರಿ ಮಾಡ್ತು. ನೋಡಿ, ಇವತ್ತು ನಾವು 30 ವರ್ಷಗಳಿಂದ ಜಾತಿ ಜನಸಂಖ್ಯೆ ವಾರು ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿಯನ್ನ ಹಂಚಿಕೆ ಮಾಡಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಯಾವುದೇ ಒಂದು ಹೋರಾಟವನ್ನ ಮಾಡದೇ ಇರತಕ್ಕಂತ ಮೇಲ್ಜಾತಿಗಳು, ಅವರಿಗೆ ಒಂದು ಆಯೋಗ ಇಲ್ಲ, ಆ ಆಯೋಗ ಒಂದು ವರದಿ ಕೊಡ್ಲಿಲ್ಲ, ಒಂದು ಹೋರಾಟಗಳನ್ನ ಮಾಡ್ಲಿಲ್ಲ, ಒಂದು ಧರಣಿ ಮಾಡ್ಲಿಲ್ಲ, ಒಂದು ಗೆರವು ಮಾಡ್ಲಿಲ್ಲ. ಆದ್ರೆ ಏನನ್ನು ಕೇಳದೆ ಇರತಕ್ಕಂತ ಮೇಲುಜಾತಿಗಳಿಗೆ 4% ಮೀಸಲಾತಿಯನ್ನ, ಇರ್ತಕ್ಕಂತ ಜನರಿಗೆ 10% ಮೀಸಲಾತಿಯನ್ನ ಸರ್ಕಾರ ಕೊಡ್ತು. ನಾವು 30 ವರ್ಷದಿಂದ ಜಾತಿ ಜನಸಂಖ್ಯೆ ವಾರು ಮೀಸಲಾತಿಯನ್ನ ಕೊಡಿ.